ಇದು ಈ ವರ್ಷದ ನಂದು ಕೊನೆಯ ವಿಡಿಯೋ. ಖಂಡಿತ ನಿಮಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ಯಾಕೆಂದರೆ ನನ್ನ ಯೂಟ್ಯೂಬಿಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಇಷ್ಟು ಗ್ರೋ ಆಗಲಿಕ್ಕೆ ಕಾರಣರಾದ ನಿಮಗೆಲ್ಲರಿಗೂ. ಹಾಗೆಯೇ ಬೆಂಡೆಕಾಯಿಯನ್ನು ನೋಡಿ, ಈ ಥರ ನಾನು ಕಟ್ ಮಾಡಿ ತೊಗೊಂಡಿದ್ದೇನೆ. ಉದ್ದಗೆ ನೋಡಿ, ಕ್ರಾಸ್ ಆಗಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಈ ವರ್ಷದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಇವತ್ತು ಸ್ಯಾಟರ್ಡೇ ವೀಕೆಂಡ್, ಅದೇ ರೀತಿ ಮಂತ್ ಎಂಡ್ ಹಾಗೂ ಇಯರ್ ಎಂಡ್. ಇವತ್ತು ನಾನು ಇವಾಗ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗಿನ ರುಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಮೊದಲಿಗೆ ನಾನು ಹೋಗಿ ಮಾರ್ಕೆಟ್ಗೆ ಹೋಗಿ ಮೀನನ್ನು ತರ್ತೇನೆ. ಮೀನು ತಂದು ಆಮೇಲೆ ಪದಾರ್ಥವನ್ನು ಮಾಡಬೇಕು. ಬೆಳಗ್ಗಿಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇವತ್ತು ನಾನು ನೀರು ದೋಸೆ ಮಾಡಿದ್ದೆ, ಆದರೆ ಇವತ್ತು ನೀರು ದೋಸೆ ಚೆನ್ನಾಗಿ ಹೇಳಲೇ ಇಲ್ಲ. ಚೆನ್ನಾಗಿ ಯಾವ ಪ್ರತಿದಿನ ಮಾಡಿದರೂ ಚೆನ್ನಾಗಿ ಹೇಳ್ತಿತ್ತು, ಆದರೆ ಇವತ್ತು ತುಂಬಾ ಕಷ್ಟ ಆಯಿತು ನೀರು ದೋಸೆ ಮಾಡಲಿಕ್ಕೆ. ಯಾಕೆಂತ ಗೊತ್ತಿಲ್ಲ, ಹಿಟ್ಟು ಸ್ವಲ್ಪ ತೆಳುವಾಯ್ತು ಏನೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕೆಲವೆಲ್ಲ ಕೆಲಸ ಕೂಡ ಆಯಿತು ಬೆಳಗಿದ್ದು. ಹಾಗೆ ಇವಾಗ ನಾನು ಮಾರ್ಕೆಟಿಗೆ ಹೋಗಿ ಬರ್ತೇನೆ. ನೋಡಿ ಫ್ರೆಂಡ್ಸ್, ಮಾರ್ಕೆಟಿಗೆ ಕೂಡ ಹೋಗಿ ಬಂದೆ. ಈಗ ನಾನು ಇವತ್ತು ಬಂಗುಡೆ ಮೀನನ್ನು ತಂದೆ. ನೋಡಿ, ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಮೊನ್ನೆ ತನಕ 100 ರುಪೀಸ್ ಇತ್ತು ಕೆ ಜಿಗೆ, ಇವತ್ತು 150 ಆಗಿದೆ. ಹಾಗೆ ನಾನು 1.5 ಕೆ ಜಿ ಬಂಗುಡೆ ಮೀನನ್ನು ಹಿಡ್ಕೊಂಡು ಬಂದೆ. ಈಗ ಇದನ್ನು ಕ್ಲೀನ್ ಮಾಡಿ ಆಮೇಲೆ ನನಗೆ ಪದಾರ್ಥ ಮಾಡಬೇಕು. ಮೀನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ನನಗೆ ಮೀನಿಗೆ ಬೇಕಾದ ಇವಾಗ ಮಸಾಲವನ್ನೆಲ್ಲ ರೆಡಿ ಮಾಡಬೇಕು. ಮೊದಲು ನಾನು ಮಸಾಲವನ್ನು ತೆಗೆದು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ, ಆಮೇಲೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತರ್ತೇನೆ. ಮಸಾಲೆ ಕೂಡ ಇವಾಗ ಗ್ರೈಂಡ್ ಮಾಡಿ ಆಯಿತು. ಈಗ ಮಸಾಲವನ್ನು ಕಡಿದು ಕುದಿಸಲಿಕ್ಕೆ ಇಟ್ಟಾಯಿತು. ಹಾಗೆಯೇ ಮೀನನ್ನು ಕೂಡ ಕ್ಲೀನ್ ಮಾಡಿ ತಂದಿದ್ದೇನೆ. ಇಲ್ಲಿ ಮಸಾಲೆ ಕೂಡ ಇವಾಗ ಕುದೀತಾ ಇದೆ. ನೋಡಿ, ಮೀನನ್ನು ಕೂಡ ಕಟ್ ಮಾಡಿ ತಂದಿಟ್ಟಿದ್ದೇನೆ, ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ. ಇವಾಗ ಬೆಳಿಗ್ಗೆ 10 ಗಂಟೆ ಆಯಿತು. ಇವಾಗ 10 ಗಂಟೆಗೆ ಟೀ ಕೂಡ ಮಾಡಬೇಕು. ನೀರನ್ನು ಬಿಸಿ ಮಾಡಿದ್ದೇನೆ ಕಿಟ್ಲಲ್ಲಿ ಹಾಕಿ, ಇವಾಗ ಟೀ ಮಾಡ್ತೇನೆ. ಜೊತೆಗೆ ನಂದು ಪದಾರ್ಥ ಕೂಡ ರೆಡಿ ಆಗ್ತಾ ಇದೆ. ಈಗ ನನಗೆ ಮೀನು ಪದಾರ್ಥ ಆಗೋದಕ್ಕಿಂತ ಮೊದಲೇ ಟೀ ಕೂಡ ರೆಡಿ ಆಯಿತು. ನೋಡಿ, ಟೀ ಕೂಡ ಕುದೀತಾ ಇದೆ. ಈಗ ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ. ಇಲ್ಲಿ ಮೀನು ಸಾರು ಕೂಡ ರೆಡಿ ಆಯಿತು. ಇಲ್ಲಿ ಟೀ ಕೂಡ ರೆಡಿ ಆಯಿತು. ಇನ್ನೂ ಟೀ ಕುಡಿಯಿತು. ನೋಡಿ, ಕ್ರಿಸ್ಮಸ್ ಇದ್ದು ಕೇಕ್ ಇವಾಗ ಕಟ್ ಮಾಡಿ ಇಟ್ಟಿದ್ದಾರೆ ಜಾನ್. ಇನ್ನು ಟೀ ಜೊತೆಗೆ ಕೇಕನ್ನು ಕೂಡ ತಿನ್ನೋದು. ಟೀ ರೆಡಿ ಆಯಿತು, ಈಗ ಕುಡಿತಾ ಇದ್ದೇನೆ. ಬೆಳಗ್ಗೆದ್ದು ಪದಾರ್ಥ ಒಂದಾಯಿತು. ಪದಾರ್ಥ ಒಂದು ಆದರೆ ಎಲ್ಲ ಕೆಲಸ ಆದ ಹಾಗೆ. ಹಾಗೆ ಪದಾರ್ಥ ಆಗಿ ಅನ್ನ ಇವಾಗ ಬೇಯ್ತಾ ಇದೆ. ಅದು ಅನ್ನ ಒಂದು ನಿಧಾನವಾಗಿ ಆಗ್ತಾ ಇರ್ತದೆ, ಅದು ಬೇಯಲಿಕ್ಕೆ 2 ಗಂಟೆ ಬೇಕಾಗ್ತದೆ. ಹಾಗೆ ಇವಾಗ ಟೀ ಕುಡಿದಾದಮೇಲೆ ಈಗ ತೋಟಕ್ಕೆ ಹೊರಟಿದ್ದೇನೆ ನಾನು ಮತ್ತು ಜಾನ್. ಇವಾಗ ತೋಟಕ್ಕೆ ಹೋಗ್ತೇವೆ, ಹುಲ್ಲು ತೊಗೊಂಡು ಬರಲಿಕ್ಕಿದೆ, ಅದೇ ರೀತಿ ಅಡಿಕೆಯನ್ನು ತೊಗೊಂಡು ಬರಲಿಕ್ಕಿದೆ. ಫ್ರೆಂಡ್ಸ್, ತೋಟಕ್ಕೆ ಹೋಗಿ ಹುಲ್ಲನ್ನೆಲ್ಲ ತೊಗೊಂಡು ಬಂದೆವು. ನಾನು ಮತ್ತು ಜಾನ್ ಹೋಗಿದ್ದೆವು, ಇಬ್ಬರು ಹೋಗಿ ತೊಗೊಂಡು ಬಂದೆ. ನಾನು ಲೈಮ್ ಜ್ಯೂಸ್ ಮಾಡಿದೆ, ತುಂಬ ಸಾಕಾಯಿತು, ಸೆಕೆ ಕೂಡ ಇದೆ. ಈ ಸೆಕೆಗೆಲ್ಲ ಈ ಥರದ ಲೈಮ್ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದಾಗ್ತದೆ. ಸಾಕಾಗಿ ಹೋದರೆ ಒಂದು ಗ್ಲಾಸ್ ಲೈಮ್ ಜ್ಯೂಸ್ ಕುಡಿದ್ರೆ ನಮ್ಮದು ಆಯಾಸ ಎಲ್ಲ ದೂರ ಆಗ್ತದೆ. ಹಾಗೆ ನಾನು ಬೇಗನೆ ಒಂದು ಲಿಂಬೆ ಹುಳಿ ಹಾಕಿ ಜ್ಯೂಸ್ ಮಾಡಿದೆ. ಮೀನಿನ ಪದಾರ್ಥ ಆಗಲೇ ಆಗಿದೆ. ಮೀನಿನ ಪದಾರ್ಥ ಆದಮೇಲೆ ನಾವು ತೋಟಕ್ಕೆ ಹೋದ್ದು. ಹಾಗೆ ಅನ್ನವನ್ನು ಕೂಡ ಜೀವಿತ ಬಸಿದು ರೆಡಿ ಮಾಡಿಟ್ಟಿದ್ದಾಳೆ. ಸ್ವಲ್ಪ ಬೆಂಡೆಕಾಯನ್ನು ಕೊಯ್ದು ಬಂದೆ ನಮ್ಮ ಗಿಡದಲ್ಲಿ ಆಯಿತು. ಹಾಗೆ ಇದರಿಂದ ಒಂದು ಪಲ್ಯವನ್ನು ಮಾಡೋಣ ಅಂತೇಳಿ
ಅಂದರೆ ಸ್ವಲ್ಪನೇ ಇರೋದು, ಹಾಗೆ ಒಂದು ಪಲ್ಯ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ. ಈಗ ಇದರ ಪಲ್ಯದ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ನನಗೆ ಬೆಂಡೆಕಾಯಿಯನ್ನು ಕಟ್ ಮಾಡಿ ಆಯಿತು, ಹಾಗೂ ಅದಕ್ಕೆ ಬೇಕಾದ ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು ಅದನ್ನು ಕೂಡ ಕಟ್ ಮಾಡಿ ಆಯಿತು. ಈಗ ಪಲ್ಯವನ್ನು ಮಾಡೋದು. ಈಗ ಈ ಬೆಂಡೆಕಾಯಿ ಪಲ್ಯವನ್ನು ನಾನು ಹೇಗೆ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆಗೆ ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದು ನೀರುಳ್ಳಿಯನ್ನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಈಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೇನೆ. ನಾನಿಲ್ಲಿ ಸಣ್ಣ ಎರಡು ಟೊಮೆಟೊವನ್ನು ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಎರಡು ಕಾಯಿಮೆಣಸು ಹಾಕ್ತೇನೆ. ಈ ಟೊಮೆಟೊವನ್ನು ಹಾಕಿ, ಟೊಮೆಟೊವನ್ನು ನಾನು ಜಾಸ್ತಿ ಫ್ರೈ ಮಾಡೋದಿಲ್ಲ, ಇದು ಬೆಂಡೆಕಾಯಿ ಹಾಕಿ ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ಮತ್ತು ಈ ಟೊಮೆಟೊದ ಜೊತೆಗೆ ಬೆಂಡೆಕಾಯಿ ಬೇಯಬೇಕು, ಆವಾಗ ಚೆನ್ನಾಗಾಗ್ತದೆ. ಇಲ್ಲದಿದ್ದರೆ ಬೆಂಡೆಕಾಯಿ ಕೂಡ ಸ್ವಲ್ಪ ಲೋಳೆ ಲೋಳೆ ಥರ ಬರ್ತದಲ್ವ, ಹಾಗೆ ಟೊಮೆಟೊ ಹಾಕಿ ಟೊಮೆಟೊದ ಜೊತೆಗೆ ಬೆಂಡೆಕಾಯಿ ಬೆಂದರೆ ಅಷ್ಟು ಲೋಳೆಯಾಗಿ ಬರೋದಿಲ್ಲ. ನಾನು ಮೊದಲು ಬೆಂಡೆಕಾಯಿಯನ್ನು ಫ್ರೈ ಮಾಡಲಿಲ್ಲ, ಇದರಲ್ಲೇ ಫ್ರೈ ಮಾಡ್ತಾ ಇದ್ದೇನೆ ಇವಾಗ. ಹಾಗೆಯೇ ಬೆಂಡೆಕಾಯಿಯನ್ನು ನೋಡಿ ಈ ಥರ ನಾನು ಕಟ್ ಮಾಡಿ ತೊಗೊಂಡಿದ್ದೇನೆ. ಉದ್ದಗೆ ನೋಡಿ ಕ್ರಾಸಾಗಿ ಈ ಥರ ಕಟ್ ಮಾಡಿದ್ದೇನೆ. ಇದನ್ನು ಈ ಮಸಾಲದ ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಈಗ ಇದನ್ನು ಈ ಟೊಮೆಟೊದ ಜೊತೆಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ. ಈಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕಾಯಿತುರಿಯನ್ನು ಕೂಡ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಸಿಂಪಲಾದ ಬೆಂಡೆಕಾಯಿ ಪಲ್ಯ ಕೂಡ ಇವಾಗ ರೆಡಿ ಆಯಿತು. ನೋಡಿ ಈ ಥರ ಬಂದಿದೆ. ಮೀನು ಸಾರು ಆಯಿತು, ಬೆಂಡೆಕಾಯಿ ಪಲ್ಯ ಆಯಿತು, ಅನ್ನ ಆಯಿತು, ಹಾಗೆ ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿ ಆಯಿತು. ಇನ್ನು ನಾವು ಮಧ್ಯಾಹ್ನ ಊಟ ಮಾಡೋದು. ಊಟ ಮಾಡುವ ಟೈಮಲ್ಲಿ ನಿಮಗೆ ನಾನು ಸಿಗ್ತೇನೆ. ಅದೇ ರೀತಿ ನಾನು ಸಿಂಪಲಾಗಿ ಬೆಂಡೆಕಾಯಿ ಪಲ್ಯದ ರೆಸಿಪಿಯನ್ನು ಮಾಡಿದ್ದೇನೆ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಇದು ನಂದು ಬೆಳಗಿಂದ ಮಧ್ಯಾಹ್ನದ ತನಕದ್ದು ಒಂದು ರುಟೀನ್, ಅದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಇದು ನನ್ನ ಕೊನೆಯ ವಿಡಿಯೋ ಅಂತ ಹೇಳ್ಬಹುದು. ಇದು ಈ ವರ್ಷದ ನಂದು ಕೊನೆಯ ವಿಡಿಯೋ, ಖಂಡಿತ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಾನು ನನ್ನ
ರುಟೀನ್ ಅನ್ನು ನಾನು ನನ್ನ ರುಟೀನ್ ಬ್ಲಾಗ್ ಅನ್ನು ಮಾಡದೆ ತುಂಬಾನೇ ಸಮಯ ಆಯಿತು, ಮಾಡೇ ಇಲ್ಲ. ನಾನು ರೆಸಿಪಿ ಜೊತೆಗೆ ಬೇರೆ ಬೇರೆ ವಿಡಿಯೋವನ್ನು ಹಾಕ್ತಾ ಇದ್ದೆ, ಹಾಗೆ ಇವತ್ತು ರೆಸಿಪಿ ಜೊತೆಗೆ ನನ್ನ ರುಟೀನ್ ಅನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಬೆಳಗಿಂದ ಮಧ್ಯಾಹ್ನ ತನಕದ ರುಟೀನ್ ಅನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇವಾಗ ಊಟ ಮಾಡಿ ಆಯಿತು. ಒಂದು ಐಸ್ ಕ್ರೀಮ್ ಇದೆ, ಇವಾಗ ಐಸ್ ಕ್ರೀಮ್ ಅನ್ನು ತಿಂತಾ ಇದ್ದೇವೆ. ಫ್ರೆಂಡ್ಸ್, 2022 ಅಲ್ಲಿ ನನಗೆ ತುಂಬ ಮಂದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ. ನೀವೆಲ್ಲ ಸಪೋರ್ಟ್ ಮಾಡಿದ ಕಾರಣ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗಿ ಮೇಲೆ ಹೋಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಇದೇ ರೀತಿ ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.